नमस्कार न्यूज़ एट 4 ಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರಲ್ಲಿ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದ್ದು ವಸುಂಧರಾ ಲೇಔಟ್ ಫ್ಲಾಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆನೇಕಲ್ ಬಳಿಯ ಸಂಪಿಗೆ ನಗರದಲ್ಲಿ ಘಟನೆ ನಡೆದಿದ್ದು ಎರಡು ಫ್ಲಾಟ್ ಗಳಿಗೆ ಬೆಂಕಿ ಆವರಿಸಿಕೊಂಡಿದ್ದು ಬೆಂಕಿಯ ಕೆನ್ನಾಲಿಗೆ ಈಗ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಫ್ಲಾಟ್ ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಈಗ ಚಾಚಿಕೊಳ್ಳತಾ ಇದೆ ಅನೇಕ ಕಡೆ ಈಗ ಸಂಪೂರ್ಣವಾಗಿ ಈಗ ಕೆನ್ನಾಲಿಗೆ ಕಾಣಿಸಿಕೊಳ್ಳತಾ ಇರೋದು ಎರಡು ಫ್ಲಾಟ್ ಗಳಿಗೆ ಈಗ ಆವರಿಸಿಕೊಂಡಿದೆ ಬೆಂಕಿ ಬೆಂಕಿ ಕಾಣಿಸಿಕೊಳ್ಳತಾ ಇದ್ದಂತೆ ಜನ ಹೊರಗೆ ಓಡಿ ಬಂದಿದ್ದಾರೆ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯತಾ ಇದ್ದು ಇತ್ತೀಚೆಗೆ ಅನೇಕ ಈ ತರದ ಒಂದು ಘಟನೆಗಳು ಆಗಿರುವುದು ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆಯೇ ಇದೆ ಸೋ ಈ ಸಂದರ್ಭದಲ್ಲಿ ಒಂದು ರೀತಿಯಂತ ಆತಂಕ ನಿರ್ಮಾಣ ಆಗಿದೆ ಬೆಂಕಿ ಯಾವ ರೀತಿಯಾಗಿ ಆವರಿಸಿಕೊಂಡಿದೆ ಯಾವ ರೀತಿಯಾಗಿ ದಟ್ಟವಾದ ಹೊಗೆ ಕಾಣಿಸಿಕೊಳ್ಳತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಎರಡು ಅಪಾರ್ಟ್ಮೆಂಟ್ ಗೆ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿದ್ದು ಆನೇಕಲ್ ಬಳಿಯ ಸಂಪಿಗೆ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಮತ್ತೊಂದು ಬೆಂಕಿ ಅವಘಡಕ್ಕೆ ಕಾರಣ ಆಗಿದೆ ಈಗ ಫ್ಲಾಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಂತ ಪರಿಣಾಮ ಧಗಧಗ ಅಂತ ಹೊತ್ತಿ ಉರಿತಾ ಇದೆ ಆ ಒಂದು ಫ್ಲಾಟ್ ಅದನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಈಗಾಗಲೇ ಒಂದು ರೀತಿಯ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಯಾವಾಗ ಬೆಂಕಿ ಈ ತರ ಹೊತ್ತುಕೊಳ್ಳತಾ ಇದೆ ಅಂತ ಗೊತ್ತಾಯ್ತು ಜನ ಫ್ಲಾಟ್ ನಿಂದ ಹೊರಗೆ ಓಡಿ ಬಂದಿದ್ದಾರೆ ಈಗಾಗಲೇ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸಂಪೂರ್ಣವಾಗಿ ಈ ಒಂದು ಫ್ಲಾಟ್ ನಲ್ಲಿ ಬೆಂಕಿ ಆವರಿಸಿಕೊಂಡಿರೋದನ್ನ ನಾವು ಗಮನಿಸಬಹುದು ಬೆಂಕಿಯ ಕೆನ್ನಾಲಿಗೆ ಚಾಚ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸಬಹುದು ವಸುಂಧರಾ ಲೇಔಟ್ ಫ್ಲಾಟ್ ನಲ್ಲಿ ಈ ಒಂದು ಬೆಂಕಿಯ ಅವಘಡ ನಡೆದಿದೆ ಮತ್ತೊಂದು ಬೆಂಕಿ ಅವಘಡಕ್ಕೆ ಕಾರಣ ಆಗಿದೆ ಅಂದ್ರೆ ಈಗಾಗಲೇ ಅಲ್ಲಿ ನಾವು ಗಮನಿಸಬಹುದು ಯಾವ ರೀತಿ ಆಗಿದೆ ಅಪಾರ್ಟ್ಮೆಂಟ್ ಗಳು ಫ್ಲಾಟ್ ಗಳು ಇರುವುದನ್ನ ನಾವು ನೋಡಬಹುದು ಅಲ್ಲಿ ವಸುಂಧರಾ ಲೇಔಟ್ ಫ್ಲಾಟ್ ನಲ್ಲಿ ಕಾಣಿಸಿಕೊಂಡಿರುವಂತ ಬೆಂಕಿ ಇದು ಆನೇಕಲ್ ಬಳಿಯ ಸಂಪಿಗೆ ನಗರದಲ್ಲಿ ಘಟನೆ ನಡೆದಿದ್ದು ಎರಡು ಫ್ಲಾಟ್ ಗಳಿಗೆ ಆವರಿಸಿಕೊಂಡಿದೆ ಬೆಂಕಿಯ ಕೆನ್ನಾಲಿಗೆ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಜನ ಹೊರಗೆ ಓಡೋಡಿ ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಒಂದು ರೀತಿಯಂತ ಆತಂಕದ ವಾತಾವರಣ ನಿರ್ಮಾಣ ಆದರೂ ಕೂಡ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದಂತ ಅವಘಡ ಅಂದ್ರೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಲ್ರೆಡಿ ಈಗ ಅಲ್ಲಿ ಬೆಂಕಿ ನಂದಿಸುವಂತ ಕಾರ್ಯವನ್ನ ನಿರತರಾಗಿದ್ದಾರೆ ಬೆಂಕಿ ನಂದಿಸಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದ್ದು ಪ್ರಮುಖವಾಗಿ ಇಂತಹ ಒಂದು ಘಟನೆಗಳು ಆದ ಸಂದರ್ಭದಲ್ಲಿ ಜನ ಏನು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈಗ ಈ ಹಿಂದೆ ಒಂದು ನಡೆದಂತಹ ಘಟನೆಯನ್ನ ನಾವು ಗಮನಿಸಿದ್ವಿ ಕಂಬಿಗಳು ಇರೋದ್ರಿಂದ ಹೊರಗೆ ಬರೋದಕ್ಕೂ ಸಾಧ್ಯ ಆಗದೆ ಸಜೀವ ದಹನ ಆಗಿರೋದನ್ನ ನಾವು ನೋಡಿದ್ವಿ ಆ ತರದ ಘಟನೆಗಳು ಆಗದ ಹಾಗೆ ಏನು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಂತಹ ಸ್ವಲ್ಪ ಬೆಂಕಿ ಕಾಣಿಸಿಕೊಂಡ್ರು ಇಮಿಡಿಯೇಟ್ ಆಗಿ ನಾವು ಏನು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಹೊರಗೆ ಬರಬೇಕು ಅವೆಲ್ಲವನ್ನ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸೊ ಮಾಹಿತಿಯನ್ನ ನೀಡಲಾಗಿತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸದ್ಯಕ್ಕೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಬೆಂಕಿಯನ್ನ ನಂದಿಸಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸೊ ಯಾವ ರೀತಿಯಾದಂತಹ ಘಟನೆ ನಡೆದಿದೆ ಏನು ಕಾರಣ ಪ್ರಮುಖವಾಗಿ ಈಗ ಯಾವ ರೀತಿಯ ಸಿಚುವೇಶನ್ ಇದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಬೆಂಕಿ ನಂದಿಸಲಾಗಿದೆಯಾ ಪ್ರಮುಖವಾಗಿ ಏನು ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಇದಕ್ಕೆ ನವಿತಾ ಜೈನ್ ಈಗಷ್ಟೇ ಏನೋ ಒಂದು ಫ್ಲಾಟ್ ಸೇರಿದಂತೆ ಪಕ್ಕದ ಫ್ಲಾಟ್ ಏನು ಬೆಂಕಿ ಆವರಿಸಿಕೊಂಡಿತ್ತು ಅದು ಈಗ ತಮ್ಮ ಕಂಟ್ರೋಲ್ ಬಂದಿದೆ ಅಂತ ಹೇಳಿ ಈಗ ಫೈರ್ ಡಿಪಾರ್ಟ್ಮೆಂಟ್ ಇದನ್ನು ಕೂಡ ಮಾಹಿತಿ ಕೊಂಡ ಜೊತೆಗೆ ಸ್ಥಳೀಯರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು ಏನಂದ್ರೆ ಅಂದ್ರೆ ಜೋರಾದ ಶಬ್ದ ಬರಲಿಲ್ಲ ಆದ್ರೆ ಅಲ್ಲಿ ಯಾರು ಕೂಡ ಅಂದ್ರೆ ಆ ಘಟನೆ ಏನಾಯ್ತು ಆ ಘಟನೆ ಆದಾಗ ಫ್ಲಾಟ್ ಅಲ್ಲಿ ಯಾರು ಇರ್ಲಿಲ್ಲ ಪಕ್ಕದ ಫ್ಲಾಟ್ ಅಲ್ಲಿ ಎಲ್ಲ ಹೊರಗಡೆ ಹೋಗಿದ ಸಂದರ್ಭದಲ್ಲಿ ಒಳಗಡೆ ಏಕಾಏಕ ಬೆಂಕಿ ಕಾಣಿಸ್ಕೊಂಡಿದೆ ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಿಟಕಿಯಲ್ಲಿ ಬೆಂಕಿ ಕಾಣಿಸ್ಕೊಂತು ಆದ್ರೆ ನಂತರ ನೋಡ್ತಾ ನೋಡ್ತಾ ಆ ಒಳಗಡೆ ಸೋಫಾ ಮತ್ತೆ ತಮ್ಮ ಈ ನಮ್ಮ ಮರದ ಕೆಲ ವಸ್ತುಗಳಿದ್ರಿಂದ ಅದು ಇದ್ದಕ್ಕಿದ್ದಂಗೆ ಆ ಬೆಂಕಿಯ ತೀವ್ರತೆ ಜಾಸ್ತಿ ಆಯ್ತು ನಾವು ಕೂಡಲೇ ಅಲ್ಲಿ ಆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ನಾವು ಕೂಡ ಒಂದಷ್ಟು ಆ ನೀರ ನಂದಿಸುವಂತ ಬೆಂಕಿ ನಂದಿಸುವ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಅಲ್ಲಿ ಸ್ಥಳೀಯರು ಮತ್ತೆ ಅಸೋಸಿಯೇಷನ್ ಹೇಳುವಂತದ್ದು ಜೊತೆಗೆ ಅಲ್ಲಿ ವಾಸಿಸುವಂತವರನ್ನ ನಾವು ವಿಚಾರ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸುಮಾರು ಒಂದು 60ಕ್ಕೂ ಹೆಚ್ಚು ಕುಟುಂಬಗಳು ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತದ್ದು ಆದ್ರೆ ಈ ಒಂದು ಫ್ಲಾಟ್ ಮೊದಲು ಒಂದು ಫ್ಲಾಟ್ ಗೆ ಬೆಂಕಿ ಹಚ್ಕೊಂಡಿದೆ ಅನಂತರ ಪಕ್ಕದ ಫ್ಲಾಟ್ ಗೂ ಕೂಡ ಅದು ಬೆಂಕಿ ಆವರಿಸಿಕೊಂಡು ಅವಘಡ ಆಗಿತ್ತು ಅನಂತರ ಆ ಸಂದರ್ಭದಲ್ಲಿ ಯಾರು ಕೂಡ ಒಳಗಡೆ ಇರಲಿಲ್ಲ ಅದು ದೊಡ್ಡ ಅನಾಹುತನೇ ತಪ್ಪಿದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಅಸೋಸಿಯೇಷನ್ ನ
ಅವರು ಹೇಳುವಂತದ್ದು ಸದೀಗ ತಮ್ಮ ಕಂಟ್ರೋಲ್ ಗೆ ಬಂದಿರುವಂತದ್ದು ಯಾವ ರೀತಿ ಸಮಸ್ಯೆ ಇಲ್ಲ ಸಂಪೂರ್ಣವಾಗಿ ಈಗ ಬೆಂಕಿ ನಂದಿಸುವ ಕಾರ್ಯವನ್ನ ಯಶಸ್ವಿಯಾಗಿರುವಂತದ್ದು ಫೈರ್ ಡಿಪಾರ್ಟ್ಮೆಂಟ್ ಅವರು ಇದು ಒಂದು ಕಡೆ ಆದ್ರೆ ಈಗ ವಸುಂಧರಾ ಲೇಔಟ್ ನ ಒಳಗಡೆ ಈ ಒಂದು ಅಪಾರ್ಟ್ಮೆಂಟ್ ಇರುವಂತದ್ದು ಅಂದ್ರೆ ಆನೇಕಲ್ ತಾಲೂಕಿನ ಈ ಒಂದು ವಸುಂಧರಾ ಲೇಔಟ್ ನಲ್ಲಿ ಏನಿದೆ ಇಲ್ಲಿ ದೂರದಲ್ಲಿ ಆ ಒಂದು ಲೇಔಟ್ ಒಳಗಡೆ ಇದು ಒಂದು ಅಪಾರ್ಟ್ಮೆಂಟ್ ನ ನಿರ್ಮಾಣ ಮಾಡ್ಕೊಂಡಿದ್ರು ಆದ್ರೆ ಈ ಇಲ್ಲಿ ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ಏನು ಮಾಡ್ಕೊಂಡಿದ್ರು ಸುರಕ್ಷತಾ ಕ್ರಮಗಳನ್ನ ಅಸೋಸಿಯೇಷನ್ ಅವರು ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಆದ್ರೆ ಈಗಲೂ ಕೂಡ ಸ್ಥಳೀಯರಾಗಿರಬಹುದು ಅಥವಾ ಮನೆಯವರಿಗೆ ಆಗಿರಬಹುದು ಘಟನೆ ಏನಾಗಿದೆ ಯಾಕೆ ಈ ರೀತಿ ಅವಘಡ ಆಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಪಕ್ಕದ ಅಂದ್ರೆ ಆ ಮನೆಯ ಅಂದ್ರೆ ಘಟನೆ ಆದ ಸಂದರ್ಭದಲ್ಲಿ ಯಾರು ಕೂಡ ಮನೆಯಲ್ಲಿ ಇರಲಿಲ್ಲ ಅನ್ನೋದು ಈಗಿನ ಮಾಹಿತಿ ಆದ್ರೆ ಅವರು ಕೂಡ ಒಳಗಡೆ ಜೋರಾದ ಶಬ್ದ ಬರಲಿಲ್ಲ ಒಟ್ಟಿನಲ್ಲಿ ಸಡನ್ ಆಗಿ ಒಂದು ಪಟಾಕಿ ಹೊಡೆದಂತ ಶಬ್ದ ಅಷ್ಟೇ ಆಗಿದ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದಾರೆ ಹಾಗಾಗಿ ಸಿಲಿಂಡರ್ ಇಂದ ಬ್ಲಾಸ್ಟ್ ಅಥವಾ ಆಗಿದೆಯಾ ಅಥವಾ ಒಳಗಡೆ ಯಾವ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ರೀತಿ ಅವಘಡ ಆಯ್ತು ಅನ್ನೋದ್ರ ಬಗ್ಗೆ ಇನ್ನು ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನ ಮೂಡಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ ಗೆ ವಸುಂಧರಾ ಫ್ಲಾಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇಲ್ಲಿಯವರೆಗೂ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯಾವ ಕಾರಣಕ್ಕಾಗಿ ಈ ಒಂದು ಬೆಂಕಿ ಅವಘಡ ಆಗಿದೆ ಏನು ಪ್ರಾಬ್ಲಮ್ ಆಗಿರೋದ್ರಿಂದ ಬೆಂಕಿ ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಬೆಂಕಿಯನ್ನು ನಂದಿಸಲಾಗಿದೆ ಅನ್ನುವ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಕೊಟ್ಟಿದ್ದಾರೆ ಯಾರಿಗೂ ಕೂಡ ಯಾವುದೇ ಅನಾಹುತ ಆಗಿಲ್ಲ ಅನ್ನೋದನ್ನ ಕೂಡ ಈಗ ಹೇಳಲಾಗಿದೆ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆಯಾ ಅಲ್ಪವಾರ್ ಸಿಟ್ಟಾದ್ರ ಸಿದ್ದು ಜಮೀರ್ ಬೇಸರನ ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ ಯಾರಿಗೆ ಕೈ ಕಲಹದಲ್ಲಿ ಏನಾಗ್ತಿದೆ ಕೈ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಪದಗ್ರಹಣದಲ್ಲಿ ಕಿರಿಕಿರಿ ಉಂಟಾಗಿದೆ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಶಾಸಕರಾಗಿರುವ ಜಮೀರ್ ಅಹಮದ್ ಅವರು ಸಿದ್ದು ಭಾಷಣದ ವೇಳೆ ಬಿಝಡ್ ಅನ್ನುವಂತಹ ಘೋಷಣೆಯನ್ನ ಮುಗಿಸಿ ಭಾಷಣವನ್ನ ಮುಗಿಸಿ ಸಿಟ್ಟಿನಿಂದಲೇ ಸಿದ್ದರಾಮಯ್ಯ ನಿರ್ಗಮನ ಮಾಡಿದ್ದಾರೆ ಅಧ್ಯಕ್ಷರ ಪದಗ್ರಹಣದಲ್ಲಿ ಉಂಟಾದಂತಹ ಘಟನೆ ಇದು ನಿನ್ನೆ ನಡೆದಿರುವಂತಹ ಕಾರ್ಯಕ್ರಮ ಶಾಸಕ ಜಮೀರ್ ಅಹಮದ್ ಅವರು ಕೂಡ ಗೈರಾಗಿದ್ರು ಸಿದ್ದು ಭಾಷಣದ ವೇಳೆ ಬಿಝಡ್ ಅನ್ನುವ ಘೋಷಣೆಯನ್ನ ಮಾಡಿದ್ದಾರೆ ಭಾಷಣವನ್ನು ಮುಗಿಸಿ ಸಿಟ್ಟಿನಿಂದಲೇ ಸಿದ್ದರಾಮಯ್ಯ ಅವರು ನಿರ್ಗಮಿಸಿದ್ರು ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಫೈಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ಲೇವಡಿಯನ್ನ ಮಾಡಿದೆ ಈ ಒಂದು ಲೇವಡಿಗೆ ಬಿಜೆಪಿಯ ಈ ಮಾತಿಗೆ ಆರೋಪಕ್ಕೆ ಕಾಂಗ್ರೆಸ್ ಈಗ ತಿರುಗೇಟನ್ನ ಕೊಟ್ಟಿದೆ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಫೈಟ್ ಹಲವು ದಿನಗಳಿಂದಲೂ ಈ ಒಂದು ಮಾತುಗಳು ಕೇಳಿ ಬರ್ತಾನೆ ಇದೆ ಆದ್ರೆ ಈಗ ಬಿಜೆಪಿ ಇದನ್ನೇ ತೆಗೆದುಕೊಂಡಿದೆ ಇದು ಬಿಜೆಪಿಯಲ್ಲಿ ಈಗ ಸಾಕಷ್ಟು ಏನು ಸಾಕಷ್ಟು ಪ್ರತಿಕ್ರಿಯೆಗಳನ್ನೇ ನೀಡಲಾಗ್ತಾ ಇತ್ತು ಅದಕ್ಕೆ ಈಗ ಕಾಂಗ್ರೆಸ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಏನಾಯ್ತು ಇವತ್ತು ಇದೇ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಏನು ಆಗ್ತಾ ಇದೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಕೋಮುವಾದಿಗಳು ಅಧಿಕಾರದಲ್ಲಿ ಇದ್ದಾರೆ ಏಯ್ ಸುಮ್ನಿರ್ರಿ ಏಯ್ ಎಳೆ ಎಳೆ ಕೆಳಕ್ಕೆ ಇಳಿಸಿ ಎಲ್ಲ ಕೆಳಕ್ಕೆ ಇಳಿಸಿರಿ ಇಳಿಸ್ರಿ ಕೆಳಕ್ಕೆ ಏಯ್ ನಿಮ್ಗೆಲ್ಲ ಹೇಳ್ತಾ ಇರೋದು ಇಳಿಸ್ರಿ ಕೆಳಕ್ಕೆ ಇವನ್ ಕಡೆಯವ್ರ ಸ್ವಲ್ಪ ಜಾವ ಬಿಡ್ರಿ ಜಾವ ಬಿಡ್ರಿ ಏ ಸ್ವಲ್ಪ ಇರ್ರಿ ಇಲ್ಲಿ ನಿಮ್ಮ ಬೋರ್ಡ್ಗಳನ್ನ ಇಳಿಸಿದ್ರೆ ಸರಿ ಇಲ್ಲ ಕಾಂಗ್ರೆಸ್ ಆಫೀಸ್ ಇಂದ ಕಿತ್ ಬಿಸಾಕ್ತೀನಿ ನಾನು ಏನಂತ ತಿಳ್ಕೊಂಡಿದ್ರಿ ನೀವೆಲ್ಲ ಇದು ವ್ಯಕ್ತಿ ಪೂಜೆನ ಇಲ್ಲಿ ಅವಕಾಶ ಕೊಡೋದಿಲ್ಲ ಏನಿರೋ ಬರೀ ಕಾಂಗ್ರೆಸ್ ಪೂಜೆ ಇದು ತಿಳ್ಕೊಳ್ಬೇಕು ಇಡೀ ಕಾರ್ಯಕರ್ತನ ಎದ್ದು ಈಚೆ ಹಾಕ್ಸ್ತೀನಿ ನಾನು ನನ್ಗೆ ಗೊತ್ತಿದ್ದೇನೆ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಇವೆಲ್ಲ ಈ ಪುಂಡಾಟಿಕೆ ಎಲ್ಲ ಬಿಟ್ಬಿಡ್ಬೇಕಿಲ್ಲಿ
ಈ ಪುಂಡಾಟಿಕೆನ ಇಲ್ಲಿ ಬಿಡಬೇಕು. ಇಡ ಕೆಳಗಡೆ ಅವನು ಯಾವನು ಏ ಎಲ್ಲ ಹೇಳಿದ ಈಚೆ ಕಾಕ್ರಿ ಅವನ್ನ ಕಾಂಗ್ರೆಸ್ ಪಾರ್ಟಿ ಒಬ್ಬ ಅಪೋಷನ್ ಲೀಡರ್ ಭಾಷಣ ಮಾಡ್ಬೇಕಾದ್ರೆ ನೀವೆಲ್ಲ ಭಾಷಣ ಮಾಡಕ್ಕೆ ಹೇಳಿದ್ದೆ ಬರೀ ವಿಶ್ ಮಾಡ್ತೀರಪ್ಪ ಭಾಷಣ ಮಾಡಲ್ಲ ಅಂತ ಮೊದ್ಲೇ ಹೇಳಿದ್ದೆ ನಾನು ಟೈಮ್ ಇಲ್ಲ ನನಗೆ ಬಂದಿದ್ದಕ್ಕೆ ಬೇರೆ ಪ್ರೋಗ್ರಾಮ್ ಹೋಗಬೇಕು ಬರೀ ವಿಶ್ ಮಾಡಿ ಹೋಗ್ತೀನಿ ಇವತ್ತು ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ ನಮ್ಮ ಭಾಷಣದ ಸಂದರ್ಭದಲ್ಲಿ ಏ ಇಲ್ಲ ಇಲ್ಲ ಅದೇನು ಅಡ್ಡಿ ಇಲ್ಲ ಪಡ್ಡಿನೂ ಇಲ್ಲ ನನಗೆ ಟೈಮ್ ಹೌದ್ರಿ ನಾನ್ ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ದಿ ಸಿಚುವೇಶನ್ ಹೂಆರ್ ಬಿಗ್ ಮೇ ಬಿ ಹೂಆರ್ ಸ್ಮಾಲ್ ಮೇ ಬಿ ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ದಿ ಸಿಚುವೇಶನ್ ಆಸ್ ಅ ಪಾರ್ಟಿ ಪ್ರೆಸಿಡೆಂಟ್ ಎಸ್ ಐ ವಿಲ್ ಬಿ ಸಮ್ ಟೈಮ್ ವೆರಿ ರೂಡ್ ಐ ವಿಲ್ ಬಿ ಸಾಫ್ಟ್ ಐ ವಿಲ್ ಬಿ ವೆರಿ ಹಾರ್ಶ್ ಸಮ್ ಟೈಮ್ ಐ ವಿಲ್ ಬಿ ವೆರಿ ಕ್ಲೋಸ್ ಟು ದೆಮ್ ದಿಸ್ ಇಸ್ ಮೈ ಆಟಿಟ್ಯೂಡ್ ಏನು ನಾನೇನು ಹೊಸದಾಗಿ ಏನು ಬದಲಾವಣೆ ಮಾಡಕ್ಕೆ ನಾನು ಬೈದರೂ ಪ್ರೀತಿಯಿಂದ ನೋಡ್ತಾರೆ ಉಗಿದ್ರು ಪ್ರೀತಿಯಿಂದ ನೋಡ್ತಾರೆ ಖುಷಿ ಪಟ್ಟರು ಪ್ರೀತಿಯಿಂದ ನೋಡ್ತಾರೆ ಅದು ನಮ್ಮ ಜನ ನಮ್ಮ ಕಾರ್ಯಕರ್ತರು ನಮ್ಮನೆ ನಮ್ಮನೆ ಮಕ್ಕಳವರು ನಡೀರಿ ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಸಿಚುವೇಶನ್ ಇಲ್ಲ ಏನಿಲ್ಲ ಜಮೀರ್ ಅಹಮದ್ ಖಾನ್ ಅಪ್ಪಪ್ಪ ಅಲ್ಲೆಲ್ಲ ಬೆಂಗಳೂರೆಲ್ಲ ಇದು ಎಲ್ಲ ಡೆಲ್ಲಿಗೆ ಇಲ್ಲಿಗೆ ಹೋಗಿರ್ಬೇಕು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಫಾಲೋಯರ್ಸ್ ಇದ್ದೆ ಎಲ್ಲರಿಗೂ ಅವ್ರು ಫಾಲೋಯರ್ಸ್ ಇರ್ತಾರೆ ನಿಮಗೂ ಫಾಲೋಯರ್ಸ್ ಇದ್ದಂಗೆ ಅವ್ರಿಗೂ ಫಾಲೋಯರ್ಸ್ ತಪ್ಪಿದೆ ವ್ಯಕ್ತಿ ಪೂಜೆ ದ ಡೇ ಒನ್ ಐ ಆಮ್ ಆನ್ ದಿ ಸೇಮ್ ಆಟಿಟ್ಯೂಡ್ ಟುಡೇ ಆಲ್ಸೋ ಟುಮಾರೋ ಆಲ್ಸೋ ವ್ಯಕ್ತಿ ಪೂಜೆ ಇಲ್ಲ ಪಕ್ಷದ ಪೂಜೆ ನಿನ್ನೆಯ ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಶಾಸಕ ಜಮೀರ್ ಅಹಮದ್ ಅವರನ್ನ ಆಹ್ವಾನ ಮಾಡಿರಲಿಲ್ಲ ಅಂತ ನಿನ್ನೆ ಗಲಾಟೆ ಆಗಿದೆ. ಜಮೀರ್ ಅವರನ್ನ ಯೂಸ್ ಅಂಡ್ ಥ್ರೋ ತರ ಬಳಸಿ ಬಿಸಾಕಿದ್ದಾರೆ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ರೇಣುಕಾಚಾರ್ಯ ಹೇಳಿಕೆಗೆ ಜಮೀರ್ ಅಹಮದ್ ಖಾನ್ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಜೊತೆಗಿದ್ದ ಕಾರಣ ರೇಣುಕಾಚಾರ್ಯ ಅವರನ್ನ ತುಳಿದಿದ್ದಾರೆ. ಯಡಿಯೂರಪ್ಪ ಜೊತೆಗಿದ್ದ ಕಾರಣ ಅವರನ್ನ ಮಂತ್ರಿ ಮಾಡಿಲ್ಲ. ತುಳಿಯುವ ಸಂಸ್ಕೃತಿ ಬಿಜೆಪಿಯಲ್ಲಿದೆ ಅನ್ನುವ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟು ಸಿದ್ದರಾಮಯ್ಯವರನ್ನ ಮೂಲೆ ಗುಂಪು ಮಾಡಬೇಕಂತ ಹೇಳಿ ಸಿದ್ದರಾಮಯ್ಯವರು ಬಳಸ್ಕೊಂಡಿದ್ದಾರೆ. ನಿನ್ನೆ ಹಾಗಾಗಿ ಸಿದ್ದರಾಮಯ್ಯವರ ಬೆಂಬಲಿಗರು ಯಾರಾದರೆ ನೂರಕ್ಕೆ ನೂರು ಅವ್ರನ್ನ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನೊಳಗೆ ಅನೇಕ ಗುಂಪುಗಳಿದೆ, ಆ ಗುಂಪುಗಳನ್ನು ಇರ್ತಕ್ಕಂಥ ವ್ಯತ್ಯಾಸವನ್ನು ಜನರಿಗೆ ಗೊತ್ತಾಗಬಾರ್ದು ಹೇಳಿ ಇದನ್ನು ವಿಷಯಾಂತರ ಮಾಡಿಕೊಂಡಿದ್ರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಅವ್ರು ಚರ್ಚೆ ಮಾಡಿದ್ರೆ ನಾವು ಅಧಿವೇಶನ ಯಾರು ಸಿದ್ದರಾಮಯ್ಯವ್ರ ಜೊತೆ ಇದಾರಲ್ಲ ಅವ್ರನ್ನೆಲ್ಲ ತುಳಿಯೋ ಕೆಲಸ ನಡೀತಿದೆ. ಯಾರು ರೇಣುಕಾಚಾರ್ಯ ಹೇಳಿದ್ದಾರೆ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಯಾರಿದಾರಲ್ಲ, ಫಾರ್ ಎಕ್ಸಾಂಪಲ್ ನೀವಿದ್ದೀರಾ ಅವ್ರ ಜೊತೆ, ಈಗ ನಿಮ್ಮನ್ನ ತುಳಿಯೋ ಕೆಲಸ ನಡೀತಾ ಇದೆ, ನಿಮ್ಮ ಹೆಸರೇ ಪರ್ಟಿಕ್ಯುಲರ್ ಹೇಳಿದ್ದಾರೆ ಜಮೀರ್ ಅಂತಾನೆ ಹೇಳಿದ್ದಾರೆ. ಈಗ ನಮ್ಮ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ, ಅದು ಬಿಜೆಪಿಯಲ್ಲಿ ಇರಬಹುದು. ಏನಕ್ಕಂದ್ರೆ ಅವ್ರಿಗೆ ಅನುಭವ ಆಗಿದೆ. ಅವ್ರು ಯಡಿಯೂರಪ್ಪ ಜೊತೆ ಇದ್ದಿದ್ದಕ್ಕೆ ಮಂತ್ರಿ ಮಾಡಿಲ್ಲ ನೋಡಿ, ಯಡಿಯೂರಪ್ಪ ಜೊತೆ ಇದ್ದಿದ್ದಕ್ಕೆ ಮಂತ್ರಿ ಆಗಲಿಲ್ಲ ನೋಡಿ, ಅವ್ರದ್ದು ಅನುಭವ ಇದೆ. ಅವ್ರು ಏನು ತಿಳ್ಕೊಂಡ್ರೆ ಅದೇ ಇಲ್ಲಾಗುವಾಗ್ತದೆ ಅಂತ ಕಾಂಗ್ರೆಸ್. ಕಾಂಗ್ರೆಸ್ಸಲ್ಲಿ ಆ ಥರ ಯಾವುದಿಲ್ಲ. ಏನಕ್ಕೆ ಪಾಪ ಅವ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಇಲ್ಲ ಇನ್ನೊಂದು ರೇಣುಕ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಆಯ್ಕೆಗೆ ನನ್ನ ತಕರಾರಿಲ್ಲ, ಅಬ್ದುಲ್ ಜಬ್ಬಾರ್ ಹೆಸರನ್ನ ನಾನೇ ಶಿಫಾರಸು ಮಾಡಿದ್ದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ದೆಹಲಿಯಲ್ಲಿ ಶಾಸಕ ಜಮೀರ್ ಅಹಮದ್ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ಆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರ ಗಲಾಟೆ ಆಗಿದೆ ಅನ್ನುವಂತಹ ಪ್ರತಿಕ್ರಿಯೆಗೆ ಒಂದೀಗ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ನನ್ನ ತಕರಾರಿಲ್ಲ ಈ ಒಂದು ಆಯ್ಕೆಗೆ, ನಾನು ಮೊದಲು ಬೇರೆ ಹೆಸರನ್ನು ಸೂಚಿಸಿದ್ದೆ, ಅಷ್ಟರಲ್ಲಿ ಅಬ್ದುಲ್ ಜಬ್ಬಾರ್ ಅವರ ಹೆಸರು ಫೈನಲ್ ಆಗಿತ್ತು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದೇನೆ, ಅಲ್ಪಸಂಖ್ಯಾತರಿಗೆ ಪರಿಷತ್ ಟಿಕೆಟ್ ಕೇಳಿದ್ದೇನೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಟಿಕೆಟ್ ಕೇಳಿದ್ದೇನೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್. ಒಂದು ನಾನೇ ಕ್ಲಿಯರ್ ಮಾಡಿಸಿದವನ್ನ ಆ್ಯಕ್ಚುಲ್ ನಾನು ಒಂದು ಪ್ರಪೋಸಲ್ ಕೊಟ್ಟಿದ್ದೆ, ಮುಂಚೆ ಕೊಟ್ಟಿದ್ದೆ, ಸುಜ್ಜವಾಲ್ ಸರ್ಗೂ ಕೊಟ್ಟಿದ್ದೆ, ವೇಣುಗೋಪಾಲ್ ಸರ್ಗೂ ಕೊಟ್ಟಿದ್ದೆ. ಅದು ಆಲ್ರೆಡಿ ಏನಾಗಿದೆ, ಮೇಡಮ್ ಅಪ್ರೂವ್ ಮಾಡಿಬಿಟ್ಟಿದ್ರು. ಇದೇ ಸುಜ್ಜವಾಲ್ ಸರ್ ಹೋಗ್ತಿ ನಾನು ಬರುವಾಗ ಆಲ್ರೆಡಿ ಮೇಡಮ್ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ, ತಿರ್ಗಾ ಮೇಡಮ್ ತ ಹೋಗಿ ಬರಬೇಕಾಗ್ತದೆ, ಹೆಂಗೆ ಮಾಡೋದು ಹೇಳಿದ್ರು. ಅಪ್ರೂವ್ ಆಗಿದ್ರೆ ಮಾಡಿಸೋದ ನಾನೇ ಹೇಳಿದೆ, ನಾನೇ ಐಡಿಯಾ ಕೊಟ್ಟಿದ್ದೆ ಕಾರ್ಯಕ್ರಮ ಹೆಂಗೆ ಮಾಡಬೇಕು, ನಮ್ಮ ಎಮ್ ಎಲ್ ಎ ಆಫೀಸಲ್ಲಿ ಕರೆಸಿ ಜಬ್ಬಾರ್ ಅವ್ರನ್ನ, ಅವ್ರು ಬಂದು ಪಾಪ ನಂತ ಬಂದು ಆಶೀರ್ವಾದ ತೊಗೊಂಡೋದ್ರು. ಇಲ್ಲ ಗಲಾಟೆ ಏನು ಮಾಡಿಲ್ಲ, ಜೈಕಾರ ಕೂಗೋರೆ ಅಪ್ಪ ಭಾಳ ಆಚೆಯಿಂದ ನಾನು ಬರ್ತೀನಿ ಕಾರ್ಯಕ್ರಮ ಆ್ಯಕ್ಚುಲಿ ಇರಬೇಕಾಗಿದ್ದ. ನನ್ನ ಬೆಂಬಲಿಗರದ ಹೆಂಗೆ ಇರ್ತದೆ, ಎಲ್ಲ ಬೆಂಬಲಿಗರೆ. ಈಗ ಸಭೆದಲ್ಲಿ ಬಂದಿದ್ದು ಯಾರಂತ ಗೊತ್ತಾಗಿ ಐಡೆಂಟಿಫೈ ಮಾಡಿರ್ತಾನೆ ನನ್ನವ್ರು ಯಾರಂತ ಗೊತ್ತಾಗೋದು. ದಿಲ್ಲಿಗೆ ಬಂದಿದ್ದ ಕಾರಣಕ್ಕೆ ನಾನು ಸಭೆಗೆ ಹೋಗೋಕೆ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಭಾಳ ಜನ ದಾವಣಗೆರೆಯಿಂದ ಮೈಸೂರಿಂದ ಹಾಸನದಿಂದ ಎಲ್ಲ ಕಡೆಯಿಂದ ನಾನು ಬರ್ತೀನಿ ಅಂತ ಬಂದಿದ್ದಾರೆ. ಹಾಗಾಗಿ ಸಹಜ ಅದು. ಎಲ್ಲಿ ಜಮೀರ್ ಅವ್ರು ಅವ್ರಕ್ಕೋಸ ಬಂದಿದ್ದು ಅಂತ ಕೇಳಿದ್ದೆ ಅಷ್ಟೇ ಅವರು. ಬೇರೆ ನಾನು ಸುಜಲ್ ಜೊತೆ ದಿಲ್ಲಿಗೆ ಬಂದಿದ್ದೆ ಅಲ್ಲ.
ಹೈಲೈಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ 12 ಬಾರಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸೇರುವ ಬಗ್ಗೆ ಏನ್ ತೀರ್ಮಾನ ಅಂತ ಕೇಳ್ತಿದ್ದಾರೆ. ಅವರದ್ದು ದಯನೀಯ ಸ್ಥಿತಿ ಅಂತ ಕುಮಾರಸ್ವಾಮಿ ಸಿಟ್ಟನ್ನ ಹೊರಹಾಕಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ 12 ಬಾರಿ ಮಾತನಾಡಿದ್ದಾರೆ. ಈಗಾಗಲೇ ಆಪರೇಷನ್ ವಿಚಾರ ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾ ಇದೆ. ಕಾಂಗ್ರೆಸ್ ಸೇರುವ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಪಾಪ ಅವರದ್ದು ದಯನೀಯ ಸ್ಥಿತಿ. ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಜೆಡಿಎಸ್ ಬಿಡಲ್ಲ, ಕುಮಾರಸ್ವಾಮಿ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾನೆ ಇದ್ರು ಕೂಡ ಆದ್ರೂ ಬಿಡ್ತಾ ಇಲ್ಲ. ಜೆಡಿಎಸ್ ಮುಗಿಸ್ಬೇಕು ಅನ್ನುವ ಹುನ್ನಾರ ಇದು ಸಿದ್ದರಾಮಯ್ಯ ಅವರದ್ದು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಈಗ ಆಪರೇಷನ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಜೆಡಿಎಸ್ ಅನ್ನ ತೊರೆಯುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಸ್ನೇಹಿತರೊಬ್ಬರು ಶಾಸಕರು ನನ್ನ ಹತ್ರ ನಿನ್ನೆ ಬಂದು ಚರ್ಚೆ ಮಾಡೋದು, ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥವ್ರೆ, ಮುಖ್ಯಮಂತ್ರಿ ಆಗಿದ್ದವರೇ 12 ಬಾರಿ ಇಲ್ಲಿವರೆಗೆ ಫೋನ್ ಮಾಡಿದ್ದಾರೆ, 12 ಬಾರಿ ಫೋನ್ ಮಾಡಿದ್ದಾರೆ. ಏನು ತೀರ್ಮಾನ ಮಾಡಿದೆ, ಏನು ತೀರ್ಮಾನ ಮಾಡಿದೆ? ಜೆ ಡಿ ಎಸ್ಗೆ ಭವಿಷ್ಯ ಇಲ್ಲ. ಅವ್ರು ನೇರವಾಗಿ ಹೇಳಿದ್ದಾರೆ, ನೋಡಿ ನಾನು ಜೆ ಡಿ ಎಸ್ ಪಕ್ಷದಲ್ಲಿರೋದು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಒಂದು ಬಾಂಧವ್ಯಕ್ಕೋಸ್ಕರ ಇದ್ದೇವೆ, ಅವರ ಆತ್ಮೀಯತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ದೆ ಅಂತ ಹೇಳಿ ಫೋನ್ ನಂಬರ್ಗಳು ಯಾವ್ಯಾವ ಸಂದರ್ಭದಲ್ಲಿ ಮಾಡಿದರು ಅದನ್ನು ಸಹ ತೋರಿಸಿದ್ರು. ಈ ರೀತಿ ನಡೀತಾ ಇದೆ ನಿರಂತರವಾಗಿ. ನಾನು ಎಷ್ಟು ಹೇಳಿದ್ರು ಪದೇ ಪದೇ ಮತ್ತೆ ಫೋನ್ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅಂತಕ್ಕಂಥ ವಿಷಯ ನನ್ನ ಮುಂದೆ ಏನಿಟ್ಟಿದ್ದಾರೆ ನನಗೆ ಗೊತ್ತಿದೆ. ನಿರಂತರವಾಗಿ ಕಾಂಗ್ರೆಸ್ನ ಜೊತೆ ಸರ್ಕಾರ ಮಾಡಿದ ನಂತರ ಬ್ರೈನ್ ವಾಶ್ ಮಾಡ್ತಕ್ಕಂಥದ್ದು, ಅವ್ರ ಮುಖಾಂತರ ಬೇರೆ ಬೇರೆ ರೀತಿ ಹೇಳಿಕೆ ಕೊಡಿಸ್ತಕ್ಕಂಥದ್ದು ಇದು ನಿರಂತರವಾಗಿ ನಡೀತಿದೆ. ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಾಣ ಆಗಿರುವ ಆಸ್ಪತ್ರೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಿದ್ದಾರೆ. ಜಯದೇವ ಆಸ್ಪತ್ರೆ ಆವರಣದಲ್ಲಿ 103 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಹೃದ್ರೋಗ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ, ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ, ಶಾಸಕಿ ಸೌಮ್ಯಾರೆಡ್ಡಿ, ಜಯದೇವ ಆಸ್ಪತ್ರೆಯ ನಿರ್ದೇಶಕ ಸಿಎನ್ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. 350 ಸಾಮರ್ಥ್ಯ ಹಾಸಿಗೆಗಳ ಸಾಮರ್ಥ್ಯ ಇದ್ದ ಆಸ್ಪತ್ರೆ ಇದಾಗಿದೆ. ನಂತರ 2 ಕಾರ್ಡಿಯಾ ಕ್ಯಾತ್ ಲ್ಯಾಬ್ ಇದೆ, 2 ಆಪರೇಷನ್ ಥಿಯೇಟರ್ ಇದೆ, ನಂತರ ಒಂದು ಹೈಬ್ರಿಡ್ ಆಪರೇಷನ್ ಥಿಯೇಟರ್ ಇದೆ, ಮತ್ತು ಈ ಹೊಸ ಇನ್ಫೋಸಿಸ್ ಫೌಂಡೇಶನ್ ಆಸ್ಪತ್ರೆ ನಾವು ಇರತಕ್ಕಂಥ ಆಸ್ಪತ್ರೆಗೆ ಸಂಪರ್ಕ ಸೇತುವೆ ಮೂಲಕ ಅದನ್ನು ಸಂಪರ್ಕ ಮಾಡಿದ್ದಾರೆ. ಸೊ ಇದರಿಂದ ವಿತ್ ಮಿನಿಮಮ್ ಮ್ಯಾನ್ ಪವರ್ ವಿ ಕ್ಯಾನ್ ಮ್ಯಾನೇಜ್ ದಿಸ್ ಹಾಸ್ಪಿಟಲ್. ಸೊ ಅದರಿಂದ ನಮಗೆ ಇವತ್ತು ನಿಜವಾಗ್ಲೂ ಇದು ಒಂದು ಅತಿ ಬಹು ದೊಡ್ಡ ಕೊಡುಗೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸುಧಾಮೂರ್ತಿಯವರು ಸಾಮಾನ್ಯವಾಗಿ ಹೊಗಳಿಕೆ ಇಷ್ಟಪಡೋದಿಲ್ಲ, ಜಾಸ್ತಿ ಮಾತಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಆದರೂ ಅವರು ಅನುಮತಿ ಪಡೆದು, ನಾರಾಯಣ ಮೂರ್ತಿ ಅವರು ಅನುಮತಿ ಪಡೆದು ಹೇಳ್ತಾನೆ. ಯಾಕೆಂದ್ರೆ ಅವ್ರದ್ದು ಮಗುವಿನಂಥ ಮನಸ್ಸು, ತಾಯಿಯಂಥ ಹೃದಯ. ಯಾಕೆಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಸರಳತೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆದರೆ ಇವತ್ತು ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಬಿಹಾರದ ಪಾಟ್ನಾದಲ್ಲಿ ಕೊರೋನಾ 2ನೇ ಲಸಿಕೆ ಹಾಕಿಸೋಕೆ ಅಲ್ಲಿನ ಆಡಳಿತ ಭರ್ಜರಿ ಪ್ಲಾನ್ ಮಾಡಿದೆ. ಅದೇನಂದ್ರೆ 2ನೇ ಡೋಸ್ ಪಡೆದವರಿಗೆ ಬಂಪರ್ ಬಹುಮಾನ ಕೊಡ್ತಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಬಿಹಾರದ ಪಾಟ್ನಾದಲ್ಲಿ ಕೊರೋನಾ ಲಸಿಕೆಯ 2ನೇ ಡೋಸ್ ಹಾಕಿಸಿಕೊಂಡವರಿಗೆ ಬಂಪರ್ ಆಫರ್ ಅನ್ನು ನೀಡಲಾಗಿದೆ. ಅದೇನೆಂದ್ರೆ ನವೆಂಬರ್ 8 ರಿಂದ 26 ರ ತನಕ ಯಾರಾದರೂ ಲಸಿಕೆಯನ್ನ ಹಾಕಿಸಿಕೊಂಡಿದ್ದಲ್ಲಿ ಮೆಗಾ ಆಫರ್ ಅನ್ನು ನೀಡಲಾಗಿದೆ. ಟಿವಿ ಬೈಕ್ ನಂತಹ ವಿಶೇಷ ಬಹುಮಾನವನ್ನ ನೀಡೋದಾಗಿ ಘೋಷಣೆ ಮಾಡಲಾಗಿದೆ. 8 ನವಂಬರ್ 26 ನವಂಬರ್ ತಕ್ ಜೋ ಲೋಕ ಸೆಕೆಂಡ್ ಡೋಸ್ ಲೆಂಗೆ ಉನ್ ಸಭಿ ಲೋಗೋ ಕೆ ಲಿಯೆ ಹಮ್ ಲೋಗೋ ನೆ ಲಕಿ ಡ್ರಾ ನಿಕಾಲ್ನೆ ಕಾ ನಿರ್ಣಯ ಲಿಯಾ ಹೈ ಔರ್ ಉಸ್ಮೇ ಪ್ರೈಜ್ ಹಮ್ ಲೋಗೋ ನೆ ಬಹುತ್ ಸಾರೇ ರಖಾ ಹೈ. ಇನ್ನೊಂದು ವಿಚಾರ ಏನಂದ್ರೆ ಬಿಹಾರದ ಪಾಟ್ನಾ ಲಸಿಕೆ ನೀಡಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ. ದಾಖಲೆಯ ಲಸಿಕೆ ನೀಡಿದ ದೇಶದ ಟಾಪ್ 10 ನಗರಗಳ ಪಟ್ಟಿಯಲ್ಲಿ ಪಾಟ್ನಾವು ಕೂಡ ಸೇರಿದೆ. ಇದೀಗ ಕೇರ್ ಇಂಡಿಯಾ ಅಭಿಯಾನದ ಮೂಲಕ 2ನೇ ಡೋಸ್ ಅನ್ನ ಪಡಿಲಿಕ್ಕೆ ವಿಶೇಷ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಯೇ ತೋ ನಯಾ ಪಹಲ್ ಹೈ ತೋ ಇಸ್ಸೆ ಆದ್ಮಿ ತೋ ಆಕರ್ಷಿತ ಹೋಗಾ ಹೈ ಕಹಕೆ ಐಸೆ ತೋ ಜನರಲಿ ಲೋಗ್ ಲೇತೆ ನಹೀ ಹೈ ಖಾಸ್ ತೌರ್ ಪರ್ ಇಸ್ಕೆ ಬಾದ್ ಮಾನಾ ಜಾ ರಹಾ ಹೈ ಕಿ ಲೋಗ್
आकर्षित होंगे। हालांकि बिहार में लगातार टीकाकरण अभियान जारी है और कई रिकॉर्ड भी बिहार ने टीकाकरण में बनाए हैं। लसिके पड़े बढ़िक लकी ड्रा मूलक निम्हे बहुमान बेकेंद्रे आरोग्य सेतु अथवा कोविन आप डाउनलोड माडिकोंडु अदरली निम्म डीटेल्स नोंदणी माडिरबेकु। इल्लदिद्रे पाटनाद अधिकृत लसिका केंद्रदल्ली निम्म हेसरु हागू मोबाइल नंबर नोंदावणी माडिकोळ्ळबेकु। नवंबर 28 बळिक लक्की ड्रा मूलक विजेतरन्न आय्के माडि बहुमानवन्न तलुपिसलागुत्तदे। कूडले लसिके हाकिसिकोळ्ळि बहुमान गेल्लो अवकाशवन्न निम्मदागिसिकोळ्ळि। ಶೈಲೇಂದ್ರ ನ್ಯೂಸ್ 18 ನೆಟ್ವರ್ಕ್ ಪಾಟ್ನಾ। ಭಾರತದ ಸ್ವಂತ ಕಿರು ವಿಡಿಯೋ ಶೇರಿಂಗ್ ಆಪ್ ಚಿಂಗಾರಿ ಕ್ರಿಪ್ಟೋ ಸಾಮಾಜಿಕ ಟೋಕನ್ GARI ಮೂಲಕ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲಿ ದೊಡ್ಡ ಅಬ್ಬರ ಸೃಷ್ಟಿಸಿದೆ। ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ GARI ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ। ಭಾರತದಲ್ಲಿ ಚಿಂಗಾರಿ ಆಪ್ ತುಂಬಾ ಜನಪ್ರಿಯವಾಗುತ್ತಿದ್ದು ಸಾಮಾಜಿಕ ಮಾಧ್ಯಮ ವಿಭಾಗದಲ್ಲಿ ಉತ್ತಮ ಆಪ್ ಅನ್ನುವ ಶೀರ್ಷಿಕೆಯನ್ನು ಪಡ್ಕೊಂಡಿದೆ। ಚಿಂಗಾರಿ ಆಪ್ ಕೇವಲ ವಿಷಯ ರಚನೆಕಾರರ ಯಶಸ್ಸಿಗೆ ಮಾತ್ರ ಕಾರಣ ಆಗಿಲ್ಲ, ವೀಕ್ಷಕರು, ಜಾಹೀರಾತುದಾರರು, ಡೆವಲಪರ್ಸ್ ಯಶಸ್ಸಿಗೂ ಕಾರಣ ಆಗಿದೆ। GARI ನ ಭವಿಷ್ಯದ ಇನ್ ಆಪ್ ಕರೆನ್ಸಿಯಷ್ಟೇ ಅಲ್ಲದೆ ಆಡಳಿತಾತ್ಮಕ ಟೋಕನ್ ಆಗಿಯೂ ಬಳಸಬಹುದು। ಬನ್ನಿ ಹಾಗಾದ್ರೆ ಈ ಆಪ್ ಬಗ್ಗೆ ಯಾರ್ಯಾರು ಯಾವ ರೀತಿಯಾಗಿ ಹೇಳಿದ್ದಾರೆ, ಇದರ ಇನ್ಫ್ಲುಯೆನ್ಸರ್ಸ್ ಏನ್ ಮಾತನಾಡಿದ್ದಾರೆ ನೋಡೋಣ। In 2021, Vocal for Local campaign gained popularity. We joined an array of local short video apps. All these apps became very popular, but our growth remained average. Only Chingari aimed at making us mainstream in monetization at the biggest angle. With Kari tokens, we are now owners of our content and benefit directly from it. Imagine if our content became very viral. We'll earn much, much more higher from it. Chingari is changing the definition of content ownership, not just in India, but across the globe. Whatever content gets sold on Kari NFT marketplace, we will be the direct owners of the profits. As Kari is based on Solana's blockchain, it will ensure a global worth for our content. So now we can earn in crypto. Isn't that cool? ಹಾನಗಲ್ ಉಪಚುನಾವಣೆ ಸೋಲಿನ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿದ್ದಾರೆ। ಎಲ್ಲಾ ಚುನಾವಣೆಯಲ್ಲೂ ಗೆಲ್ಲೋದಿಕ್ಕಾಗಲ್ಲ, ಗೆಲುವು ಸೋಲಿಗೆ ಒಂದೊಂದು ಕಾರಣ ಇರುತ್ತೆ। ಗೆಲುವಿಗೂ ಬೊಮ್ಮೈ ಕಾರಣ ಅನ್ನಲ್ಲ, ಸೋಲಿಗೂ ಬೊಮ್ಮೈ ಕಾರಣ ಅಂತ ದೂಷಿಸಲ್ಲ ಅಂತ ಹೇಳಿದ್ದಾರೆ। ಲೈತು ಜೊತೆಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ನಮ್ಮನ್ನ ಬೆಂಬಲ ಕೊಡುತ್ತೆ ಅಂತ ನೀವು ಅನ್ಕೊಂಡಿದ್ರಿ, ಅದು ಸಾಕಾರ ಆಗಲಿಲ್ಲ। ನೋಡಿ ಒಂದೇನಾಗ್ತದೆ, ಎಲ್ಲರ ಕಾಲಘಟ್ಟದಲ್ಲೂ ಎಲ್ಲ ಚುನಾವಣೆಯೂ ನಾವು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ। ಅದು ದೇಶದ ಬೇರೆ ಬೇರೆ ರಾಜ್ಯಗಳನ್ನು ನಾವು ತಗೊಂಡಾಗಲೂ ಕೂಡ, ಯು ಪಿನಲ್ಲಿ ಯೋಗಿ ಆದಿತ್ಯನಾಥರು ಮುಖ್ಯಮಂತ್ರಿಯಾಗಿ ಅವರೇ ಪ್ರತಿನಿಧಿಸಿದ ಲೋಕಸಭಾ ಕ್ಷೇತ್ರವನ್ನು ನಾವು ಬೈ ಎಲೆಕ್ಷನಲ್ಲಿ ಸೋತ್ವಿ, ಆದರೆ ಜನರಲ್ ಎಲೆಕ್ಷನ್ ಬಂದಾಗ ನಾವೆಲ್ಲವನ್ನೂ ಗೆದ್ವಿ। ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ಜೊತೆ ನ್ಯೂಸ್ 18 ಕನ್ನಡದ ಸಂಪಾದಕರಾದ ಸಿದ್ದು ಕಾಳೋಜಿ ಅವರು ಮಾಡಿರುವ ಸಂಪೂರ್ಣ ಸಂದರ್ಶನ 1-to-1 ವಿತ್ ಸಿದ್ದು ಕಾಳೋಜಿ ಸಂಜೆ 6 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು।